ಜಿಲ್ಲೆಯಲ್ಲಿ ಕನಿಷ್ಠ ಒಂದು ಲಕ್ಷ ಮಕ್ಕಳಿಗೆ ಇವತ್ತು ಉದ್ಯೋಗವನ್ನು ಕೊಡ್ತಕ್ಕಂತ ಯೋಜನೆ ನಮ್ಮ ಪಂಚರತ್ನ ಕಾರ್ಯಕ್ರಮದಲ್ಲಿ ಅಳವಡಿಸಿದ್ದೇನೆ. ಒಂದು ಲಕ್ಷ ಮಕ್ಕಳಿಗೆ ಪ್ರತಿ ಜಿಲ್ಲೆಯಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೇವೆ. ಯಾರಿಗೆ ಮನೆ ಇಲ್ಲ, ಮನೆಗಳನ್ನ ಮುಂದಿನ 5 ವರ್ಷದಲ್ಲಿ 5 ಲಕ್ಷ ರೂಪಾಯಿ ವೆಚ್ಚದ ಮನೆಗಳನ್ನ ಕಟ್ಟಿಕೊಡಬೇಕು ಎನ್ನುವುದು ಇನ್ನೊಂದು ಕಾರ್ಯಕ್ರಮ. 65 ವರ್ಷ ಮೇಲ್ಪಟ್ಟಂತ ತಂದೆ ತಾಯಂದಿರಿಗೆ ಕೊನೆಗಾಲದಲ್ಲಿ ಅವರ ನೆಮ್ಮದಿಯ ಬದುಕಿಗೆ 5000 ರೂಪಾಯಿಗಳನ್ನ ಕಾಂಗ್ರೆಸ್ ಇನ್ನು 50 ವರ್ಷ ಆದರೂ ಅವ್ರ ಸ್ವಂತ ಶಕ್ತಿ ಮೇಲೆ ಬಿಡಕ್ಕೆ ಆಗಲ್ಲ. ಅಧಿಕಾರ 5 ವರ್ಷ ಮಾಡಿ ಜೆಡಿಎಸ್ ಪಕ್ಷದ ಬಗ್ಗೆ ಕುತಂತ್ರ ನಡೆಸಿ ನಮ್ಮಿಂದೇ ಬಳಗದ ಶಾಸಕರನ್ನು ತಗೊಂಡು ಮುಸಲ್ಮಾನ್ ಬಂಧುಗಳಲ್ಲಿ ಜೆಡಿಎಸ್ಗೆ ಮತ ಕೊಟ್ಟರೆ ಅದು ಬಿಜೆಪಿ ಮತ ಕೊಟ್ಟಾಗಿ ಅಂತೇಳಿ ಅಪಪ್ರಚಾರ ಮಾಡಿ 130 ಸ್ಥಾನ ಇದ್ದರೆ 78 ಬಂದಿರೋ ಕಾಂಗ್ರೆಸ್ ಈಗ ಮುಸಲ್ಮಾನ್ ಬಂಧುಗಳು ಜೆಡಿಎಸ್ ಪಕ್ಷದ ಪರವಾಗಿ ಇಡೀ ರಾಜ್ಯದಲ್ಲಿ ಜನತಾದಳಕ್ಕೆ ಮತ ಕೊಡ್ತೀವಿ ಅಂತೇಳಿ ನಮ್ಮ ಮುಸಲ್ಮಾನ್ ಬಂಧುಗಳು ಯಾವ ಒಂದು ಕಾಂಗ್ರೆಸ್ 78 ಈಗ 38 ಕಿಲೋಮೀಟರ್ ನೀವು ಯಾರು ಯೋಚನೆ ಮಾಡಬೇಡಿ. ರಾಜಕೀಯಕ್ಕೆ ಪ್ರವೇಶ ಮಾಡಿದಾಗ ಮಳವಳ್ಳಿಯ ನನ್ನ ತಂದೆ ತಾಯಿಂದರು ಸುಮಾರು 10,000 ಬೇಡಿಕೆಗಳನ್ನು ಕೊಟ್ಟು ಅದಕ್ಕಿಂತ ಇಲ್ಲಿಯವರೆಗೂ ನನ್ನನ್ನ ನಿಮ್ಮ ಕುಟುಂಬದಲ್ಲಿ ಒಬ್ಬ ಅಣ್ಣನೋ ತಮ್ಮನೋ ಅಂತಕ್ಕಂಥ ಪ್ರೀತಿ ವಿಶ್ವಾಸದಿಂದ ನನ್ನನ್ನ ಬೆಳೆಸಿದ್ದರು. ನಮ್ಮ ಮನೆಯ ಮಗ ಕಾಂಗ್ರೆಸ್ ಬಿಜೆಪಿಯಿಂದ ದೊಡ್ಡ ದಂಡೆ ಕರ್ನಾಟಕಕ್ಕೆ ಮತ ಕೇಳಿ ಬರ್ತಾ ಇದ್ದಾರೆ. ಆದರೆ ನೀವು ದರ್ಶನ ನಿಮ್ಮ ಮನೆಯ ಮಗ ಏಕಾಂಗಿಯಾಗಿ ಈ ಎಲ್ಲ ದಂಡು